ಬೆಳಗಾವಿಯಲ್ಲಿನ ಶಹಾಪುರ ರಸ್ತೆಯಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಪಿಬಿ ರಸ್ತೆಯವರೆಗೆ ನಿರ್ಮಾಣ ಮಾಡಿರುವ ಸ್ಮಾರ್ಟ್ ಸಿಟಿಯ ರಸ್ತೆ ನಿರ್ಮಾಣದ ಹಿಂದೆ ಸ್ಥಳೀಯ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕೈವಾಡವಿದ್ದು ಪಾಲಿಕೆಯ ಕೌನ್ಸಿಲ್ ಸಭೆಯನ್ನ ದುರುಪಯೋಗ ಪಡಿಸಿಕೊಂಡು ಪಾಲಿಕೆ ಸದಸ್ಯರು ಸಾರ್ವಜನಿಕರ ತೆರಿಗೆ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿ ಸೋಮವಾರ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ದಾರ್ ಮೈದಾನದಿಂದ ಆರಂಭವಾದ ಪ್ರತಿಭಟನೆಯ ರ್ಯಾಲಿ ಅಭಯ್ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರದ ನಾಮಫಲಕ ಹಿಡಿದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಚೋರ್ ಹೇ ಬಾಯ್ ಚೋರ್ ಹೇ ಅಭಯ್ ಪಾಟೀಲ್ ಚೋರ್ ಹೇ ಎಂದು ಘೋಷಣೆ ಕೂಗಿದ್ರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಸಿ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಸಿನ್ಹಾ ಹಿಂದೂಸ್ತಾನ ಸಂಸ್ಥಾಪಕ ಅಧ್ಯಕ್ಷ ರಮಾಕಾಂತ್ ಕೊಂಡೂಸ್ಕರ್ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ರಸ್ತೆ ನಿರ್ಮಾಣದಲ್ಲಿ ತಪ್ಪು ಮಾಡಿದ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಬೆಳಗಾವಿಯ ಎಲ್ಲ ನಾಗರಿಕರು ನಾವೇ ಮೋರ್ಚಾ ಮುಖಾಂತರ ಡಿಸಿ ಅವ್ರ ಕಡೆ ಬಂದೀವಿ. ನೀವು ನೋಡ್ತಾ ಇದ್ದೀರಿ ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ. ಯಾರು ಲೋಕಪ್ರತಿನಿಧಿ ದಬ್ಬಾವಣಿಕೆಯಲ್ಲಿ ಇಲ್ಲೇ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೋ, ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಇದ್ದಾರೋ, ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡೋದು, ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಆಗತ್ತೆ. ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡುವ ಸಲುವಾಗಿ ನಾವೇ ಎಲ್ಲ ಜನರು ಇವತ್ತು ಮೋರ್ಚೆ ತಗೊಂಡು ಬಂದಿದ್ದೀವಿ. ವಿರುದ್ಧ ಹಂಗಿಲ್ಲ, ಕಾರ್ಪೊರೇಷನ್ ಒಳಗಡೆ ಈಗ 20 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡರ್ವನ್ನು ಆಗಿದೆ. ಅದು ತಪ್ಪದು ಆರ್ಡರ್ವನ್ನು ಅವರು ಮಾಡ್ಯಾರು. ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ, ನಗರ ಸೇವಕರಿಗೆ ಅಧಿಕಾರ ಇಲ್ಲ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬೇಕಂತ ಅಧಿಕಾರನೂ ಇಲ್ಲ. ಕಾರ್ಪೊರೇಷನ್ಗೆ 2 ಕೋಟಿ ರೂಪಾಯಿ ಕೊಡಬೇಕಂತ ಸುವಿಧಾವನ್ನು ಇದೆ. 5 ಕೋಟಿ ರೂಪಾಯಿ ಕೊಡಬೇಕಾದ್ರೆ ಡಿ ಸಿ ಅವ್ರಿಗೆ ಪವರ್ಸ್ ಇದೆ. 5 ಕೋಟಿ ಮ್ಯಾಲೆ ಕೊಡಬೇಕಾದ್ರೆ ಸರ್ಕಾರಗೆ ಅದು ಪವರ್ಸ್ ಇದೆ. ಆದರೂ ಸಹ ಇಲ್ಲೇ ಇಲ್ಲಿಗಲ್ ಆಗಿ ಯಾರು ಎಮ್ ಎಲ್ ಎ ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ಇದ್ದಿದ್ದಂಥ ನಗರ ಸೇವಕರು 20 ಕೋಟಿ ರೂಪಾಯಿ ಕೊಡಬೇಕಂತ ಒಂದು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ. ಆ ಠರಾವ್ ಮಾಡಿದ್ದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು ಅರ್ಧವಟ್ಟಿದೆ, ಆ ಕೆಲಸವನ್ನು ಇನ್ನೂ ಪೂರ್ತಿ ಆಗ್ತಾ ಇಲ್ಲ. ಈಗ ಕಮಿಷನರ್ ಅವರು ಹೈಕೋರ್ಟ್ ಒಳಗಡೆ ಬಂದಾರು, ಈಗ 8 ಕೋಟಿ ರೂಪಾಯಿ ಜನರದು ಹೋಗಿದಾವ, ಅದ ಏನು ಈಗ ಯಾರು ಕೇಳುವುದು? ನಮ್ದು ಬೇಡಿಕೆ ಏನಿದೆ ಅವ್ರಿಗೆ ಆ ಶಾಸಕ ಅದಾರು, ದಕ್ಷಿಣ ಶಾಸಕ ಅದಾರು, ದಕ್ಷಿಣ ಬಿಜೆಪಿ ಶಾಸಕ ಅದಾರು. ಈಗ ಯಾವಾಗ ಅದು ರೋಡ್ ಆಯಿತು, ಮನೆಯನ್ನು ಕೆಡವಿದ್ದು, ಆ ಟೈಮ್ಗೆ ಯಾರಲ್ಲಿ ಇದ್ರು ಅವ್ರ ಖರ್ಚಿಂದ ಅದು ರೋಕವನ್ನು ಪರಿಹಾರವನ್ನು ತಗೋಬೇಕಂತ ಬೇಡಿಕೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ ಪಾಲಿಕೆ ಒಳಗಡೆ, ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಅದು ಭ್ರಷ್ಟಾಚಾರವನ್ನು ಬಂದ್ ಆಗ್ಬೇಕಾ ಆ ವಿಷಯಕ್ಕೆ ಈ ಫಾರ್ಮ್ ನಂಬರ್ 2 ಸಿಗ್ಬೇಕಾದ್ರ ರೋಕನ್ನು ಭಾಳ ರೋಕನ್ನು ತಗೊಳ್ತಾ ಇದ್ದಾರು, ಅದು ಬಂದ್ ಆಗ್ಬೇಕಾ, ಆ ಎಲ್ಲಾ ಭ್ರಷ್ಟಾಚಾರ ಬಂದ್ ಆಗ್ಬೇಕಾ ಅಂತ ಆತ ಸಲುವಾಗಿ ನಾವೇ ಇವತ್ ಮೋರ್ಚಾ ಇದೆ. ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಭಾಳ ಸಮಸ್ಯೆ ಇದೆ, ಬರೀ ಒಂದು ಸಮಸ್ಯೆ ಇಲ್ಲ, ಭಾಳ ಸಮಸ್ಯೆ ಇದೆ. APMC ಬಾಜಿ ಮಾರ್ಕೆಟ್ ಅವ್ರದ ಸಮಸ್ಯೆ ಇದೆ. ಆದ ನಂತರ ಕೆಲವು ಕೆಲಸವನ್ನು ಅರ್ಧವರು ಬಿಟ್ಟಾರು, ಗಟರು ಡ್ರೈನೇಜು ರೋಡು ಎಲ್ಲ ಅರ್ಧವರು ಬಿಟ್ಟಾರು, ಅದೆಲ್ಲ ಆಗಬೇಕು. ಶಾಸಕರ ವಿರುದ್ಧ ಅಥವಾ ಪಾಲಿಕೆ ವಿರುದ್ಧ? ಇಲ್ಲ ಇಲ್ಲ, ನಮ್ದು ಹೋರಾಟ ಭ್ರಷ್ಟಾಚಾರ ವಿರುದ್ಧ. ಅತ್ರಾಗ ಯಾರ್ಯಾರು ಭ್ರಷ್ಟಾಚಾರಿ ಅದಾರಲ್ಲ ಅವ್ರೆಲ್ಲರೂ ವಿರುದ್ಧ ನಮ್ಮ ಹೋರಾಟ.